ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಥ್ಯಾಂಕ್ ಯು ವೆಂಕಟ ಚಲಪತಿ. ಇನ್ನು ರಾಜಕೀಯದಲ್ಲೂ ಚಕ್ರವರ್ತಿ ಆಗೋದಿಕ್ಕೆ ದರ್ಶನ್ ಪ್ಲಾನ್ ಮಾಡಿದ್ರ ಅನ್ನುವಂತ ವಿಚಾರ. ಯಾವ ಪಕ್ಷದಿಂದ ಸ್ಪರ್ಧೆಗೆ ರೆಡಿ ಆಗಿದ್ರು ಭೂಪತಿ, ರಾಜಕೀಯದಲ್ಲೂ ಕೂಡ ಅಗ್ನಿ ಪರೀಕ್ಷೆಯನ್ನ ಎದುರಿಸೋದಿಕ್ಕೆ ದರ್ಶನ್ ಮುಂದಾಗಿದ್ರು ಅನ್ನುವಂತ ವಿಚಾರ ಈಗ ಕುತೂಹಲ ಕೆರಳಿಸಿದೆ. ಬೈ ಎಲೆಕ್ಷನ್ ಇಂದಲೇ ಅದೃಷ್ಟ ಪರೀಕ್ಷೆಗೆ ಇಳಿಯೋದಿಕ್ಕೆ ಸಾರಥಿ ಸಜ್ಜಾಗಿದ್ರು, ಆ ನಿರ್ಧಾರವನ್ನ ಮಾಡಿದ್ರು ಅನ್ನುವಂತ ವಿಚಾರ. ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಸ್ಪರ್ಧೆಗೆ ದರ್ಶನ್ ಸಿದ್ಧತೆಯನ್ನ ನಡೆಸಿದ್ರ, ಕಾಂಗ್ರೆಸ್ ನಿಂದ ಕಣಕ್ಕಿಳಿಯೋದಕ್ಕೆ ಮಹಾ ತಯಾರಿ ಆಗಿತ್ತು. ರಾಜಕೀಯದಲ್ಲಿ ಯೋಗೇಶ್ವರ್ ಆಡಿರುವಂತಹ ಮಾತು ಈಗ ಅಚ್ಚರಿಯನ್ನು ಮೂಡಿಸಿದೆ. ಸಿಪಿ ಯೋಗೇಶ್ವರ್ ಈ ಒಂದು ಹೇಳಿಕೆಯನ್ನ ನೀಡಿರೋದು ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ರಾಜಕೀಯದಲ್ಲೂ ಕೂಡ ಚಕ್ರವರ್ತಿ ಆಗೋದಿಕ್ಕೆ ಅವರು ಪ್ಲಾನ್ ಅನ್ನ ಮಾಡಿದ್ರು ಅನ್ನುವಂತಹ ವಿಚಾರ. ಇನ್ನು ಕಾಂಗ್ರೆಸ್ ನಿಂದ ಅಚ್ಚರಿಯ ಸ್ಪರ್ಧಿಯನ್ನ ಹಾಕ್ತೀವಿ ಅನ್ನುವಂತ ಮಾತನ್ನ ಸುರೇಶ್ ಅವರು ಹೇಳಿದ್ರು. ಆ ಅಚ್ಚರಿಯ ಅಭ್ಯರ್ಥಿ ಈಗ ಜೈಲು ಪಾಲಾಗಿದ್ದಾರೆ ಅನ್ನುವಂತ ಮಾತನ್ನ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಚಿತ್ರನಟರೊಬ್ಬರು ಕಾಂಗ್ರೆಸ್ ಪರವಾಗಿ ಹೆಚ್ಚು ಪ್ರಚಾರವನ್ನ ಮಾಡಿದ್ರು, ಅವರನ್ನ ಚುನಾವಣೆಗೆ ನಿಲ್ಲಿಸೋದಿಕ್ಕೆ ಡಿ ಕೆ ಬ್ರದರ್ಸ್ ಪ್ಲಾನ್ ಅನ್ನ ಮಾಡಿದ್ರು. ಆ ವ್ಯಕ್ತಿ ಯಾರು ಅಂತ ನೀವೇ ಊಹೆ ಮಾಡಿಕೊಳ್ಳಿ ಅಂತ ಸಿಪಿ ಯೋಗೇಶ್ವರ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ದರ್ಶನ್ ಅವರನ್ನೇ ಉದ್ದೇಶಿಸಿ ಈ ಮಾತನ್ನ ಹೇಳಿರೋದು ಅನ್ನುವಂಥದ್ದು ಬಹಳಷ್ಟು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ರಾಜಕೀಯದಲ್ಲೂ ಕೂಡ ಅವರು ಅಗ್ನಿ ಪರೀಕ್ಷೆಯನ್ನು ಎದುರಿಸೋದಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ತಾ ಇದ್ರು ಅನ್ನುವಂಥ ವಿಚಾರ ಈಗ ಈ ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ್ ಅವರು ಹೇಳ್ಕೊಂಡಿದ್ದಾರೆ. ಈಗ ಮಾನ್ಯ ಮಾಜಿ ಸಂಸದರು ಅಚ್ಚರಿಯ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರಲ್ಲ, ಅವರು ಈಗ ಒಬ್ರು ಈಗ ಮರ್ಡರ್ ಕೇಸಸ್ ಯಾಕಂಡಿದ್ದಾರೆ, ಅವರೇ ಅಚ್ಚರಿಯ ಅಭ್ಯರ್ಥಿ ಮಾಡಬೇಕು ಅಂತ ಅವ್ರು ಇದ್ರು. ಹಾಗಾಗಿ ಅದು ಆಗ್ಲಿಲ್ಲ, ಆಗಲ್ಲ. ಈಗ ಬಹುಶಃ ಇನ್ನೊಬ್ರು ಯಾರಾದ್ರು ಹೊಸ ಅಚ್ಚರಿ ಅಭ್ಯರ್ಥಿ ಅವ್ರು ಹುಡುಕ್ಬೋದು, ನೋಡೋಣ. ಯಾರೋ ಗೊತ್ತಿಲ್ಲ ರೀ, ನೀವೇನು ನೋಡ್ಕೊಡ್ರಿ. ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು, ಮುಂದಿನ ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆನ ಎದುರಿಸ್ಬೇಕು ಅಂತೇಳಿ ನಮ್ಮ ಡಿ ಕೆ ಬ್ರದರ್ಸ್ ಪ್ಲಾನ್ ಮಾಡಿದ್ರು. ಅವರು ಯಾರು ಅಂತ ಇದು ಊಹೆಗೆ ನೀವೇ ಮಾಡ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆಂಕಟ ಚಲಪತಿ. ಇನ್ನು ರಾಜಕೀಯದಲ್ಲೂ ಚಕ್ರವರ್ತಿ ಆಗೋದಿಕ್ಕೆ ದರ್ಶನ್ ಪ್ಲಾನ್ ಮಾಡಿದ್ರ ಅನ್ನುವಂಥ ವಿಚಾರ. ಯಾವ ಪಕ್ಷದಿಂದ ಸ್ಪರ್ಧೆಗೆ ರೆಡಿ ಆಗಿದ್ರು ಭೂಪತಿ, ರಾಜಕೀಯದಲ್ಲೂ ಕೂಡ ಅಗ್ನಿ ಪರೀಕ್ಷೆಯನ್ನ ಎದುರಿಸೋದಿಕ್ಕೆ ದರ್ಶನ್ ಮುಂದಾಗಿದ್ರು ಅನ್ನುವಂಥ ವಿಚಾರ ಈಗ ಕುತೂಹಲ ಕೆರಳಿಸಿದೆ. ಬೈ ಎಲೆಕ್ಷನ್ ಇಂದಲೇ ಅದೃಷ್ಟ ಪರೀಕ್ಷೆಗೆ ಇಳಿಯೋದಿಕ್ಕೆ ಸಾರಥಿ ಸಜ್ಜಾಗಿದ್ರು, ಆ ನಿರ್ಧಾರವನ್ನ ಮಾಡಿದ್ರು ಅನ್ನುವಂಥ ವಿಚಾರ. ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಸ್ಪರ್ಧೆಗೆ ದರ್ಶನ್ ಸಿದ್ಧತೆಯನ್ನ ನಡೆಸಿದ್ರ, ಕಾಂಗ್ರೆಸ್ ನಿಂದ ಕಣಕ್ಕಿಳಿಯೋದಕ್ಕೆ ಮಹಾ ತಯಾರಿ ಆಗಿತ್ತು. ರಾಜಕೀಯದಲ್ಲಿ ಯೋಗೇಶ್ವರ್ ಆಡಿರುವಂತಹ ಮಾತು ಈಗ ಅಚ್ಚರಿಯನ್ನು ಮೂಡಿಸಿದೆ. ಸಿಪಿ ಯೋಗೇಶ್ವರ್ ಈ ಒಂದು ಹೇಳಿಕೆಯನ್ನ ನೀಡಿರೋದು ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ರಾಜಕೀಯದಲ್ಲೂ ಕೂಡ ಚಕ್ರವರ್ತಿ ಆಗೋದಿಕ್ಕೆ ಅವರು ಪ್ಲಾನ್ ಅನ್ನ ಮಾಡಿದ್ರು ಅನ್ನುವಂಥ ವಿಚಾರ. ಇನ್ನು ಕಾಂಗ್ರೆಸ್ ನಿಂದ ಅಚ್ಚರಿಯ ಸ್ಪರ್ಧಿಯನ್ನ ಹಾಕ್ತೀವಿ ಅನ್ನುವಂಥ ಮಾತನ್ನ ಸುರೇಶ್ ಅವರು ಹೇಳಿದ್ರು. ಆ ಅಚ್ಚರಿಯ ಅಭ್ಯರ್ಥಿ ಈಗ ಜೈಲು ಪಾಲಾಗಿದ್ದಾರೆ ಅನ್ನುವಂಥ ಮಾತನ್ನ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಚಿತ್ರನಟರೊಬ್ಬರು ಕಾಂಗ್ರೆಸ್ ಪರವಾಗಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೆಚ್ಚು ಪ್ರಚಾರವನ್ನ ಮಾಡಿದ್ರು, ಅವರನ್ನ ಚುನಾವಣೆಗೆ ನಿಲ್ಲಿಸೋದಿಕ್ಕೆ ಡಿ ಕೆ ಬ್ರದರ್ಸ್ ಪ್ಲಾನ್ ಅನ್ನ ಮಾಡಿದ್ರು. ಆ ವ್ಯಕ್ತಿ ಯಾರು ಅಂತ ನೀವೇ ಊಹೆ ಮಾಡಿಕೊಳ್ಳಿ ಅಂತ ಸಿಪಿ ಯೋಗೇಶ್ವರ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ದರ್ಶನ್ ಅವರನ್ನೇ ಉದ್ದೇಶಿಸಿ ಈ ಮಾತನ್ನ ಹೇಳಿರೋದು ಅನ್ನುವಂಥದ್ದು ಬಹಳಷ್ಟು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.